ಕಟು ಸತ್ಯ. ಯಾವುದೇ ಹುಲಿಯು ತಾನು ಸಾಯೋ ಮುನ್ನ ತನ್ನ ಮಕ್ಕಳಿಗೆ ಜಿಂಕೆ ಫಾರ್ಮ್ನೇನ್ ಮಾಡಿಬಿಟ್ಟು ಹೋಗೋದಿಲ್ಲ. ಅದರ ಬದಲಾಗಿ ತನ್ನ ಮರಿಗಳಿಗೆ ಹೇಗೆ ಬೇಟೆ ಆಡಬೇಕು ಅಂತ ಕಲಿಸ್ಬಿಟ್ಟು ಹೋಗುತ್ತೆ. ಹಾಗೇನೇ ಯಾವ ಪಕ್ಷಿಯೂ ಕೂಡ ತನ್ನ ಮರಿಗಳಿಗೆ ಆಹಾರ ಧಾನ್ಯದ ಭಂಡಾರವನ್ನೇನು ಮಾಡಿಬಿಟ್ಟು ಹೋಗೋದಿಲ್ಲ. ಅದರ ಬದಲಾಗಿ ಧಾನ್ಯಗಳನ್ನು ಹೇಗೆ ಹುಡುಕಿ ಹೆಕ್ಕಿ ತಿನ್ನಬೇಕು ಅಂತ ಹೇಳ್ಕೊಟ್ಟೋಗುತ್ತೆ. ಅದೇ ರೀತಿ ನಾವು ಕೂಡ ನಮ್ಮ ಮಕ್ಕಳಿಗೆ ಆಸ್ತಿಯನ್ನೇನು ಮಾಡೋದು ಬೇಡ, ನಮ್ಮ ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿ ಮಾಡೋಣ. ಏನಂತೀರಾ? ಬೊಂಬೆ ಆಡ್ಸೋನು ಮೇಲಿದ್ರೆ ಕಡ್ಡಿ ಆಡ್ಸೋನು ನಾ ಪಕ್ಕದಲ್ಲೇ ಇರ್ತಾನೆ. ಅದಕ್ಕೆ ಆದಷ್ಟು ಕಡ್ಡಿ ಆಡ್ಸೋರಿಂದ ನಾವು ಸ್ವಲ್ಪ ದೂರ ಇರ್ಬೇಕಂಡ್ರಿ.